ಬ್ರೇಕ್ ನಂತರ ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಡಿಸೆಂಬರ್ 12 ಅಂದ್ರೆ 12 12 12 ಈ ನಂಬರ್ ಬಂದೇ ಬಿಟ್ಟಿದೆ. ಎಲ್ಲೆಡೆ ಈ ಫ್ಯಾನ್ಸಿ ನಂಬರ್ನ ಕ್ರೇಜ್ ಅಂತೂ ತಾರಕಕ್ಕೇರಿದೆ. ಸಾಮಾನ್ಯವಾಗಿ ಪೋಷಕರು ತಮ್ಮ ಮಕ್ಕಳು ಫ್ಯಾನ್ಸಿ ಡೇಟ್ನಲ್ಲೇ ಹುಟ್ಟಬೇಕು ಅನ್ನೋ ಆಸೆ ಹೊಂದಿರ್ತಾರೆ. ಈಗ 12 12 12 ಅಂದ್ರೆ ಇವತ್ತೇ ಮಕ್ಕಳು ಹುಟ್ಟಲಿ ಅಂತ ಗರ್ಭಿಣಿಯರು ಆಸ್ಪತ್ರೆಗಳಲ್ಲಿ ಕಾದು ಕುಳಿತಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಹೌದು, ಡಿಸೆಂಬರ್ 12 2012 ವಿಶೇಷ ದಿನ. 12 12 12ರಂದೇ ಮಗುವಿಗೆ ಜನ್ಮ ನೀಡಬೇಕು ಅಂತ ಗರ್ಭಿಣಿಯರು ಆಸ್ಪತ್ರೆಗಳ ಮುಂದೆ ಕಾದು ನಿಂತಿದ್ದಾರೆ. ಕ್ಲೌಡ್ 9 ಆಸ್ಪತ್ರೆಯಲ್ಲೇ ನಾಳೆ 20 ಗರ್ಭಿಣಿಯರು ಹೆರಿಗೆಗೆ ಸಾಲು ಕಟ್ಟಿದ್ದಾರೆ. ಅದೇ 12 12 ಹೇಳಿದ್ದಾರೆ ಪೂಜರು. ಅದಕ್ಕೆ ಸೊ ನಾವು ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಅದೇ 15 ಒಳಗೆ ಯಾವ್ದಾದ್ರು ಡೇಟ್ ಇದು ಮಾಡಿ ಅಂತ. ಸೊ ನಾವು ಅದನ್ನು ಚೂಸ್ ಮಾಡಿದ್ದು, ನಮ್ಮ ಹೆಸ್ರಿಗೆ ಬರುತ್ತೆ ಅದು ಅಂದ್ಬಿಟ್ಟು ಚೂಸ್ ಮಾಡಿದ್ವಿ. ಒಳ್ಳೆ ದಿನ ಅಂತ ಅದೇ ಬೆಸ್ಟ್ ಅಂತ ಚೂಸ್ ಮಾಡಿದ್ದೀವಿ. ಇವಾಗ 9 ಮಂತ್ಸ್ ಆಗಿ 15 ಡೇಸ್ ಆಗಿದೆ. ಸೊ ಡಾಕ್ಟ್ರು ಅರುಣ್ 15 ಅಂತ ಹೇಳಿದಾರಲ್ಲ, ತುಂಬ ಕಾಯೋದು ಬೇಡ ಅಂತ ಸಿಸರಿಂಗಿಗೆ ಸಜೆಸ್ಟ್ ಮಾಡಿದ್ದಾರೆ ಅವತ್ತೆ. ಅಷ್ಟಕ್ಕೂ ಎಲ್ರಿಗೂ ಈ ಡೇಟ್ನಲ್ಲಿ ಹೆರಿಗೆ ಮಾಡಿಸಲು ಡಾಕ್ಟರ್ ಒಪ್ಪುವುದಿಲ್ಲ. ಮುಖ್ಯವಾಗಿ ತಾಯಿ ಗರ್ಭದಲ್ಲಿ ಮಗು ಸಂಪೂರ್ಣವಾಗಿ ಬೆಳವಣಿಗೆ ಆಗಿರಲೇಬೇಕು ಅಂತಾರೆ ವೈದ್ಯರು. ನಮ್ಮ ಮಗುಗೊಂದು ಫ್ಯಾನ್ಸಿ ಡೇಟ್ ಇರಬೇಕು, ಮಾಡಬೇಕು ಅಂದರೆ ಈಗ ಒಂಥರ ಆಧುನಿಕ ಮಾಡರ್ನ್ ಔಟ್ಲುಕ್ ಅಂತ ಹೇಳ್ತೀವಲ್ಲ, ಆದರೆ ಕೆಲವು ಭಾಳಷ್ಟು ಸಾಂಪ್ರದಾಯಿಕ ವಿಷಯಗಳಲ್ಲಿ ಅವರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳದೆ ಇರುವಂಥವ್ರು ಅಥವಾ ಅದ್ರ ಬಗ್ಗೆ ಹೆಚ್ಚಿಗೆ ನಂಬಿಕೆ ಇಲ್ಲದೆ ಇರೋರು, ನಾವು ಹೇಗಿದ್ರೂ ನಮ್ಮ ಡೆಲಿವರಿ ಡ್ಯೂ ಡೇಟ್ ಹತ್ರದಲ್ಲಿದೆ, ಅದರಿಂದ ಇವಾಗ ಮಾಡಿಸಿದ್ರು ಏನೂ ತೊಂದರೆ ಇಲ್ಲ ಅನ್ನೋರು, ಅವರು ವೈದ್ಯರ ಹತ್ರ ಯೋಚನೆ ಅದನ್ನು ನಿರ್ಧಾರ ಮಾಡಿಬಿಟ್ಟು ಎಷ್ಟೋ ಜನ ಒಪ್ಕೊಳ್ತಾರೆ. ಆದರೆ ಏನಂದರೆ ಸುಮ್ಮನೆ ಯಾವುದೋ ಒಂದು ರಿಕ್ವೆಸ್ಟ್ಗೋಸ್ಕರ ಪ್ರಿಮೆಚೂರ್ ಬೇಬೀಸ್ ಎಲ್ಲ ತೆಗೆಯೋದಕ್ಕಂತೂ ಆಗೋದಿಲ್ಲ. ಒಟ್ಟಿನಲ್ಲಿ 12 12 12 ಫ್ಯಾನ್ಸಿ ನಂಬರ್ ಕ್ರೇಜ್ ಇರುವವರಲ್ಲಿ ಹೊಸ ಹುರುಪು ಮೂಡಿಸಿದೆ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.